ಜಗದೀಶ ಕೌಟಗಿಮಠ ಅವರ 56ನೇ ಹುಟ್ಟು ಹಬ್ಬದ ಸಂಭ್ರಮ. ಅಧಿಕಾರ ಎನ್ನುವುದು ಹರಿಯುವ ಕೃಷ್ಣ ಇದ್ದಂತೆ, ಅದು ಶಾಶ್ವತವಲ್ಲ. ಆದರೆ ಜನರೊಂದಿಗೆ ಬೆರೆತು ಮಾಡುವ ಸಮಾಜ ಕಾರ್ಯ ಶಾಶ್ವತ ಎಂದು ವಿಧಾನ ಪರಿಷತ್ ಪ್ರತಿಪಕ್ಷದ ಮಾಜಿ ಮುಖ್ಯ ಸಚೇತರ ಮಹಾಂತೇಶ ಕವಟಗಿಮಠ ಹೇಳಿದರು. ಅವರು ಪಟ್ಟಣದ MK ಕವಟಗಿಮಠ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜಿಸಿದ ಸಹೋದರ ಜಗದೀಶ ಕೌಟಗಿಮಠ ಅವರ 56ನೇ ಹುಟ್ಟುಹಬ್ಬ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿ, ಸಹೋದರ ಜಗದೀಶ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಸಮಾಜಮುಖಿಯಾಗಿ ಹಾಗೂ ಹಿರಿಯರ ಮಾರ್ಗದರ್ಶನದಲ್ಲಿ ಆಚರಿಸಿಕೊಳ್ಳುತ್ತಿರುವುದು ನನಗೆ ಅಭಿಮಾನ ತಂದಿದೆ. ನಿಷ್ಠೂರ ವ್ಯಕ್ತಿತ್ವವುಳ್ಳ ಜಗದೀಶ ಅವರು ಮುಂದಿನ ದಿನಗಳಲ್ಲಿ ಜನಪರ ಹಾಗೂ ಸಮಾಜಮುಖಿಯಾಗಿ ಸೇವೆ ಮಾಡಲು ಅವಕಾಶ ಸಿಗಲಿ ಎಂದರು. ಸಾರ್ವಜನಿಕ ಬದುಕಿನಲ್ಲಿ ಅದಕ್ಕಾಗಿ ಅಧಿಕಾರ ಬೇಕು ಅಂತ ನಮ್ಮ ಐಷಾರಾಮಿಗಾಗಿ ಅಧಿಕಾರ ಅಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಇಲ್ಲದೇ ಇರತಕ್ಕಂಥ ಅಧಿಕಾರ ಬರ್ತದೆ, ಅಧಿಕಾರ ಹೋಗ್ತದೆ. ಆದರೆ ಅಧಿಕಾರ ಇದ್ದಾಗ ಜನರ ಪ್ರೀತಿ ಹೆಂಗೆ ಮಾಡ್ತಾರೆ ಅನ್ನೋದಿದ್ರು, ಅಧಿಕಾರ ಇಲ್ಲದಾಗ ಮಾಡ್ತಕ್ಕಂಥ ಪ್ರೀತಿ ಅದು ಶಾಶ್ವತವಾಗಿರ್ತಕ್ಕಂಥ ಪ್ರೀತಿ ಅಂತ ನಾನು ಹೇಳಿ. ನಾನು ಬಹಳ ಸಂದರ್ಭಗಳಲ್ಲಿ ನಾನು ನೋಡ್ತಾ ಇದ್ದೀನಿ, ಅಧಿಕಾರ ಬಂದಾಗ ಬೆಳಿಗ್ಗೆ ಎದ್ದು ಮನೆಗೆ ಬರ್ತಕ್ಕಂಥವನ ಮುಖ, ಸೋತ ನಂತರ ಮರುದಿನ ಮನೆಗೆ ಬರ್ತಕ್ಕಂಥವ್ರು ಯಾರು ಅನ್ನೋದನ್ನ ಗುರುತಿಸ್ತಕ್ಕಂಥವೇ ನಿಜವಾದ ನಾಯಕ ಅಂತಕ್ಕಂಥ ಮಾತನ್ನ ಹೇಳಿದ್ದು ಬಯಸ್ತಾ ಇದ್ದೀವಿ. ಯಾರು ನಮ್ಮ ಅಧಿಕಾರ ಇದ್ದಾಗ ನಮ್ಮ ಸುತ್ತು ಸುಳ್ಳಾಡ್ತಾರೋ, ಯಾರು ಅಧಿಕಾರ ಇದ್ದಾಗ ನಮ್ಮನ್ನು ನೋಡಿ ಮುಖ ತಿರುಗಿ ನಿಲ್ತಾರೋ, ಅದನ್ನು ಗುರುತಿಸ್ತಕ್ಕಂಥ ಕೆಲಸವೇ ನಿಜವಾದ ನಾಯಕನ ಕೆಲಸ. ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಚಿಕ್ಕೋಡಿ ಪಟ್ಟಣದ ಶ್ರೀ ಸಂಪಾದನ ಮಹಾಸ್ವಾಮಿಗಳು ಮಾತನಾಡಿ, ನೇರ ನುಡಿಯ ವ್ಯಕ್ತಿತ್ವವುಳ್ಳ ಜಗದೀಶ ಕೌಟಗಿಮಠ ಅವರು ಹಿರಿಯರ ದಾರಿಯಲ್ಲಿ ನಡೆದು ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಸಮಾಜಮುಖಿಯಾಗಿ ಕೆಲಸ ಮಾಡಿರುವುದರಿಂದ ಜೀವನದಲ್ಲಿ ಯಶಸ್ಸನ್ನು ಕಂಡಿದ್ದಾರೆ ಎಂದರು. ಸಮಾಜದ ಇದೀಗ ಅವರ ನನ್ನ ಕಡೆಯಿಂದ
ಇದೆಲ್ಲ ಜಿಲ್ಲೆಯಲ್ಲಿ ಎಲ್ಲ ದೇವಸ್ಥಾನಗಳಿಗೆ ತ್ರಿಕೋಟಿ ಪಡೆದಂತಾಗ ಮೂವತ್ತಾರು ದೇವಸ್ಥಾನಗಳು ಮೂವತ್ತಾರು ಹೆಸರು ಮಂಡಳಗಳಾಗಿ ಆ ಮಂಡಳಗಳಿಗೆ ಆರ್ಥಿಕವಾಗಿ ಸಹಾಯ ಆಗಬೇಕೆಂದು ಅವರು ಧನ ಸಹಾಯ ಮಾಡಿದರು. ಹುಟ್ಟುಕೊಂಡು ಅಂತ ಇದೆ ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥದ್ದು ವಿನಾಯಕರ ಸಹಾಯ ಮಾಡ್ತಕ್ಕಂಥದ್ದು. ನಾನು ಮೊದಲು ಹೊರಗೆ ಮೊದಲು ಸೇರಿಸುವಂತೆ ಆರಂಭದಲ್ಲಿ ಸಾಯಿ ಸೇವಾ ಪರವಾಗಿಂದ ಒಂದು ಗುರುತಿನ ಘಟಕವನ್ನಾಗಿ ಸ್ಥಾಪನೆ ಮಾಡಿಲ್ಲ, ಉದ್ಘಾಟನೆ ಮಾಡಿದ್ದೀವಿ. ನಾವು ಮಕ್ಕಳಿಗಾಗಿ ನೀರು ವ್ಯವಸ್ಥೆ ಮಾಡಿದ್ವಿ, ಆಮೇಲೆ ಬಸ್ ಪೂಜೆ ಮಾಡಿದ್ದೀವಿ. ಅಂದರೆ ಈ ರೀತಿಯಾಗಿರ್ತಕ್ಕಂತಹ ವಿಧಾನ ಕಾರ್ಯಕ್ರಮ ಮಾಡುವಂಥ ಉತ್ತಮ ಬೀಳುವಂತಕ್ಕಂಥದ್ದನ್ನು ಮನಗಂಡು ಅವರು ಹೃದಯದಲ್ಲಿದ್ದಾರೆ ಕಾರ್ಯಕ್ರಮ ಅನುಭವಿಸುತ್ತಾರೆ. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಜಗದೀಶ ಕೌಟಗಿಮಠ, ಸಮಾಜಕ್ಕೆ ನಾವು ಯಾವ ರೀತಿ ಮಾದರಿಯಾಗಬೇಕು ಎನ್ನುವ ಹಿನ್ನೆಲೆಯಲ್ಲಿ ನಾನು ನನ್ನ ಹುಟ್ಟುಹಬ್ಬವನ್ನು ಸಾರ್ವಜನಿಕವಾಗಿ ಆಚರಿಸಿಕೊಳ್ಳುತ್ತೇನೆ. 56 ವರ್ಷಗಳ ಅವಧಿಯಲ್ಲಿ ನಾನು ಸಮಾಜಮುಖಿಯಾಗಿ ಮಾಡಿರುವ ಕೆಲಸವನ್ನು ಮೆಲುಕು ಹಾಕುವುದೇ ಹುಟ್ಟುಹಬ್ಬ ಆಚರಣೆ ಎಂದು ತಿಳಿದಿದ್ದೇನೆ ಎಂದರು. ಇವತ್ತಿನ ದಿವಸಕ್ಕೆ ಅಂತ ಸ್ವಭಾವಕ್ಕಿಂತ ಇಂಥ ಸ್ವಭಾವ ಭಾಳ ಪ್ರಚಲಿತ ಇದೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ನಮ್ಮ ತಂದೆ ತೀರ್ಕೊಂಡ ನಂತರ ನಾ ಸಣ್ಣ ತಮ್ಮ ಅವರು ನನ್ನ ಮಗನಾಗಿ ಟ್ರೀಟ್ ಮಾಡಿದ್ದಾರೆ. ನಮ್ಮ ಸೋದರರು ತಮ್ಮಂತಲ್ಲ ಒಬ್ಬ ಮಗ ಅಧ್ಯಯನ ಸಾಕಿ ಕಳಿಸಿದ್ದಾರೆ ಇವರು. ಆದ ಅಂಥ ವ್ಯಕ್ತಿಗೆ ಎಷ್ಟು ಬಾರಿ ಮೋಸ ಆತಂದ್ರೆ ಅದು ಹೇಳಕ್ಕಂದ್ರೆ ಶಬ್ದ ಇಲ್ಲ. ಅದಕ್ಕೆ ನಾವು ಅವ್ರಿಗೆ ಏನು ಹೇಳಿದೆ, ನಾವು 10 ವರ್ಷ ಬೇಕಾದ್ರೆ ರಾಜಕಾರಣ ಹಿಂದೆ ಹೆಚ್ಚಿಡೂ ಬೇಡ, 20 ವರ್ಷ ರಾಜಕಾರಣ ಹಿಂದೆ ಹೆಚ್ಚಿಡೂ ಶೂನ್ಯದಿಂದ ಕೆಲಸ ಮಾಡಿದ್ರು. ಖರೆ ನಾವು ಇಲಿಯಾಗಿ 1000 ವರ್ಷ ಬದುಕಿಂತ ಹುಲಿಯಾಗಿ 3000 ವರ್ಷ ಬದುಕ. ಯಾಕಂದ್ರೆ ರಾಜಕಾರಣದಾಗ ಜನರು ಸೇವೆ ಮಾಡಬೇಕು, ಅಧಿಕಾರ ಬೇಕಿದ್ದ ಸತ್ಯ ಐತಿ. ಆದ್ರೆ ಅಧಿಕಾರ ನಮ್ಗೆ ಯಾರು ತಂದು ಕೊಡಂಗಿಲ್ಲ. ನಾವು ಇವತ್ತಿನ ದಿವಸದಾಗ ಬಡದ ಕಸ್ಕೊಳ್ಳೋ ದಿವಸ ಅದಾವ. ನಮ್ಮ ವ್ಯವಸ್ಥೆ ಹೆಂಗಿತ್ತಂದ್ರೆ ಕೊಡಂಗಿಲ್ಲ ಬಡದ ಕಸ್ಕೋಬೇಕನ್ನುವಂಥ ವ್ಯವಸ್ಥೆ ನನ್ನ ಅಭಿಪ್ರಾಯ. ಯಾಕಂದ್ರೆ ಫಸ್ಟ್ MLC ಹಿಡ್ಕೊಂಡು ಇವತ್ತಿನ ತನೂ ನಾವು ಬರೀ ಮೋಸ ಹೋಗೋದಂಗೆ ಅವ್ರ ಕೈಯೇ ಹೊಲಸಿತ್ತಂತ ಹೇಳ್ತೇನೆ. ಯಾರಿಗೆ ಉಪಕಾರ ಮಾಡ್ತಾರೋ ಅವ್ರಿಗೆ ತಿರುಗಿ ಬೀಳು ಮಂದಿ ಹೆಚ್ಚಾಗಿತ್ತು. ಅದಕ್ಕೆ ರಾಜಕಾರಣದೊಳಗೆ ಕೇವಲ ಒಂದು ಜಾತಿ ಒಂದು ಮತ ಒಂದು ಪಂಥಕ್ಕೆ ಮಾತ್ರ ಸೀಮಿತ ಆದರೆ ರಾಜಕಾರಣ ನಡೆಯಂಗಿಲ್ಲ. ಎಲ್ಲ ಸಮುದಾಯಗಳನ್ನು ನೀವು ಕಟ್ಕೊಂಡು ಹೋದ್ರೆ ಮಾತ್ರ ರಾಜಕಾರಣ ಬೆಳೆಯಕ್ಕೆ ಸಾಧ್ಯ ಐತಿ. ಅಧಿಕಾರ ಬೇಕು ನಮಗೆ, ಅಧಿಕಾರ ಬೇಕಾದರೂ ಕೂಡ ಸಮಾಜಗಳು ಎಲ್ಲರೂ ಬೇಕು. ಎಲ್ಲ ಸಮಾಜಗಳು ನಮ್ಮ ಜೊತೆ ಇದ್ದಾಗ ಮಾತ್ರ ನಾವು ಬೆಳಿಲಿಕ್ಕೆ ಸಾಧ್ಯ ಅದ. ಅಧಿಕಾರಗಳು ಯಾಕೆ ಬೇಕಂದ್ರೆ ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡಿಸ್ಲಿಕ್ಕೆ ಅಧಿಕಾರಗಳು ಬೇಕಾಗ್ತಾವೆ. ಅಧಿಕಾರ ಶಾಶ್ವತ ಅಲ್ಲ, ಅಧಿಕಾರ ಇದ್ದಾಗಲೂ ನಾವು ಜನರ ಜೊತೆ ಬೆರೆಯುವಂಥ ಕೆಲಸ ಮಾಡಬೇಕು. ಯಾಕಂದ್ರೆ ಇವತ್ತು ರಾಜಕಾರಣದಲ್ಲಿ ಕೆಲವು ಕಾಲಘಟ್ಟದಲ್ಲಿ ಕೆಲವು ನಿರ್ಣಯಗಳನ್ನು ತಗೋಬೇಕಾದ್ರೆ ನಮ್ಮ ರಾಜಕೀಯ ಗುರುಗಳಾದಂಥ ಡಾಕ್ಟರ್ ಪ್ರಭಾಕರಣ ಕೋರೆ ಅವರ ಒಂದು ಮಾರ್ಗದರ್ಶನದಲ್ಲಿ ಕೆಟ್ಟಾಗಲಿ ಚಲೋ ಆಗಲಿ ಆದರೆ ಯೋಗ್ಯ ನಿರ್ಣಯಗಳನ್ನ ಇವತ್ತಿನ ತನಕ ತೊಗೊಂಡ್ಬಂದೀವಿ. ಯಾವುದೇ ನಿರ್ಣಯಗಳು ಇವತ್ತು ನಾವು ತೊಗೊಂಡು ಬಂದರೂ ಕೂಡ ಅದು ಜನರ ಹಿತಕ್ಕಾಗಿ ನಿರ್ಣಯಗಳು ತೊಗೊಂಡು ಬರ್ತೇವೆ, ಹೊರತಾಗಿ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಯಾವುದೇ ನಿರ್ಣಯಗಳು ನಾವು ತೊಗೊಂಡಿಲ್ಲ. ಇಬ್ಬರು ಸಹೋದರರು ಅಂತೇಳಿ ಭಾರತ ಜನರಿಗೆ ಕಡಾಖಂಡಿತವಾಗಿ ಇವತ್ತಿನ ದಿನ ನಾವು ಯಾವುದೇ ಪಕ್ಷದಾಗಿರಲಿ ಯಾವುದೇ ಒಂದು ಇದ್ರೆ ಅಲ್ಲಿ ನಿಷ್ಠ ಆಗಿ ಕೆಲಸ ಮಾಡಿದೆವು. ಆದರೆ ಆ ನಿಷ್ಠೆಗೆ ಎಲ್ಲಿ ಬೆಲೆ ಇಲ್ಲ, ಅಲ್ಲಿ ಪ್ರತಿಭಟನೆ ಮಾಡುವಂಥ ಕೆಲಸನೂ ನಾವು ಮಾಡಬೇಕಾಗ್ತದೆ. ಎಲ್ಲಿ ಪ್ರತಿಭಟನೆ ಇಲ್ಲಿ ಎಲ್ಲಿ ಪ್ರತಿಭಟನೆ ಅನ್ನೋದು ಇರಂಗಿಲ್ಲ, ಅಲ್ಲಿ ನಿಮ್ಮನ್ನ ಯಾರೂ ಲೆಕ್ಕಕ್ಕೆ ತೊಗೊಂಡಿಲ್ಲ. ನಮ್ಮ ತಾಯಿ ಸುಧಾದವಾಗಿ ಹೇಳ್ದ ಗಣಾಚಾರ ಅನ್ನೋದು ನಮ್ಮ ಮೈಯೊಳಗೆ ಇರಬೇಕಂತ ಹೇಳ್ದ. ನಾನು ಗಣಾಚಾರ ಅಂದ್ರೆ ಎಲ್ಲಿ ತಪ್ಪು ನಡೆದಿದ್ದಿ ಅದನ್ನ ಪ್ರತಿಕಾರ ಮಾಡುವಂಥ ಶಕ್ತಿ ನಮ್ಮಲ್ಲಿರಬೇಕು. ನೀವು ಪ್ರತಿಕಾರ ಮಾಡಲಿಲ್ಲ, ಪ್ರತಿ ಬಾರಿನೂ ನಿಮ್ಮ ಹಲ್ಲೆ ಹಾಕೋದು ಹೋಗ್ಬೇಕು. ಇವತ್ತು ಅವ್ರಿಗೆ 3ನೇ ಬಾರಿ MLC ಇದ್ದಾಗ ಅವರು ಯಾರು ಬ್ಯಾರದವ್ರು ಕೆಡುವುದಿಲ್ಲ, ಪಕ್ಷದವ್ರ ಕಡಿಯು. ಯಾರೊಬ್ಬರೇ ಪ್ರಶ್ನೆ ಮಾಡಿದ್ರು, ಯಾರೊಬ್ಬರೇ ಪ್ರಶ್ನೆ ಮಾಡ್ರಿ ಅನ್ನೋದು ಯಾರೂ ಮಾಡಲಿಲ್ಲ. ಮತ್ತು ಅವರು ಹೊಳೆ ಕರ್ತ ಬರೋ ಪ್ರಯತ್ನ ಮಾಡಿ. ಅದಕ್ಕೆ ಕಾಲಘಟ್ಟದಲ್ಲಿ ನಾವು ತಗೊಳ್ಳುವಂಥ ನಿರ್ಣಯಗಳು ಜನರಿಗೆ ನಾವು ಸ್ಪಂದನೆ ಯಾವ ರೀತಿ ಮಾಡಬೇಕು, ಜನರಿಗೆ ಯಾವ ರೀತಿ ಹಿಡಿದಿವಸ ಒಂದು ಯಾವುದೇ ಒಂದು ಯಾವುದೇ ಒಂದು ಜಾತಿ ಅಥವಾ ಒಂದು ಧರ್ಮದ ಪರವಾಗಿ ಆಗುವಂಥ ಇದ್ರೊಳಗೆ ತತ್ವವಾಗಿದ್ವಿ. ಇನ್ನು ಮುಂದಿನ ನಮ್ಮ ಹೆಜ್ಜೆಗಳು
ಜಾತ್ಯಾತೀತವಾದಂತಹ ಒಂದು ವ್ಯವಸ್ಥೆ ಒಳಗೆ ನಾವು ಮುಂದೆ ಹೋಗುವಂತಹ ವ್ಯವಸ್ಥೆ ಕಾಲಿಡ್ತೀವಂತ ವಿಶ್ವಾಸವನ್ನ ನಾನು ಈ ಮೂಲಕ ಹೇಳಿಕ್ಕೆ ಇಷ್ಟಪಡ್ತೇನೆ. ಕವಟಗಿ ಮಠ ಪರಿವಾರದ ಪರವಾಗಿ ಚಿಕ್ಕೋಡಿ ಶ್ರೀ ಸಂಪಾದನಾ ಮಹಾಸ್ವಾಮಿಗಳಿಗೆ ಪಟ್ಟಾಭಿಷೇಕದ 21ನೇ ವರ್ಷದ ನಿಮಿತ್ತವಾಗಿ ತುಲಾಭಾರವನ್ನು ಮಾಡಲಾಯಿತು. ಸುಭಾಸ ಕವಲಾಪುರೆ, ಚಂದ್ರಕಾಂತ್ ಕೋಟ್ವಾಳೆ, ಪಪ್ಪು ಪಾಟೀಲ, ಮಲ್ಲಿಕಾರ್ಜುನ್ ಕೋರೆ, ಭರತೇಶ ಬನ್ಮಾನೆ, ಷಡಕ್ಷರಿ ಮೊಗೇರಿ, ಸಂಜಯ ಗಿಡ್ವೀರ, ಎರಿಸ್ವಾಮಿ ಇಟ್ಗೋನಿ, ರಾಘವೇಂದ್ರ ಡಂಬಳ, ಲೋಕಪ್ಪ ದುಂಬಾಳೆ, ಹೇಮಂತ ಹಂಪಣ್ಣವರ, ರಮೇಶ್ ಕುಡ್ತರ್ಕರ, ಭಾಸ್ಕರ್ ಶೆಟ್ಟಿ, ಸೋಮು ಗೌನಲೆ, ಅಕ್ರಮ ಅರ್ಕಾಟೆ, ಸಾಗರ ಬಿಸ್ಕೋಪ್, ಶ್ರೀಧರ್ ದೀಕ್ಷಿತ್, ವಿಜಯ ಭಾಸ್ಕರ ಇಟ್ಗೋಣಿ, ಕವಟಗಿ ಮಠ ಪರಿವಾರದ ಸದಸ್ಯರು, ಪುರಸಭೆ ಹಾಲಿ ಹಾಗೂ ಮಾಜಿ ಸದಸ್ಯರು, ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು.